ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಪ್ಲೀಸ್ ನನ್ನ ಮಾತು ಕೇಳಿ, ನಾನು ತಪ್ಪು ಮಾಡಿಲ್ಲ. ಪ್ಲೀಸ್ ಅವ್ರ ಜೊತೆ ಹೋಗೋಕೆ ಅವಕಾಶ ಮಾಡಿಕೊಡಿ ಪ್ಲೀಸ್. ವಿಜಯ್ ಸಾಕು ನಿಮ್ಮ ಡ್ರಾಮಾ. ನಿಮಗೆ ನಾನು ಕೊಲೆ ಮಾಡ್ತಿದ್ದೀನಿ ಅಂತ ಯಾರು ಹೇಳಿದ್ರು? ನಾವೇ ಕಣ್ಣಾರೆ ನೋಡಿದೀವಲ್ಲ. ಇಲ್ಲ ಇಲ್ಲ, ಅವ್ರು ವಿಜಯ್ ವಿಜಯ್ ಅಂತ ಕೂಗ್ತಿದ್ರು, ಅದಕ್ಕೆ ಅಂತ ನಾನು ರೂಮ್ ಒಳಗೆ ಬಂದೆ. ಸಾಕು ಡ್ರಾಮಾ ವಿಜಯ್, ಅವರೇ ವಿಡಿಯೋ ಮಾಡಿ ಕಳಿಸಿದ್ದಾರೆ, ಆ ಸಾಕ್ಷಿ ನಮ್ಮ ಹತ್ರ ಇದೆ. ನೋಡಿ ಯಾಕಣ್ಣ ಇಂತ ಕೆಲಸ ಮಾಡ್ದೆ? ಏನಣ್ಣ ಯಾಕಣ್ಣ ಹಿಂಗ್ ಮಾಡ್ದೆ? ರೇ ಬನ್ರಿ ಬಿಡ್ರಿ. ಅವ್ರು ಮಾಡಿರೋ ತಪ್ಪಿಗೆ ಕಾನೂನ್ ಶಿಕ್ಷೆ ಕೊಡುತ್ತೆ, ನೀನ್ ಯಾಕೋ ತಾಳ್ಮೆನ ಕಳ್ಕೊಂಡು ದುಡುಕ್ಬಿಟ್ಟೆ. ನಾನು ಈ ಕೆಲಸ ಮಾಡಿದಾಗಿದ್ದ ನಾ ಬರೋ ಅಷ್ಟರಲ್ಲಿ ವಿಜಿ ಪಾಪದ ವ್ಯಕ್ತಿತ್ವ ಅವಳದು ಕಣೋ, ಅವಳಿಗೆ ಶಿಕ್ಷೆ ಕೊಟ್ಟು ನೀನ್ ಯಾಕೆ ಪಾಪ ಕಟ್ಕೊಂಡೆ? ತಪ್ಪು ಮಾಡ್ಬಿಟ್ಟೆ ಕಂದ, ತಪ್ಪು ಮಾಡ್ಬಿಟ್ಟೆ ನೀನು. ಶತ್ರುಗಳನ್ನ ಕೊಲ್ಲೋದು ಜಯ ಅಲ್ಲ, ಅವ್ರ ಮನಸ್ಸನ್ನ ಗೆಲ್ಲೋದು, ಅವರಲ್ಲಿ ತಪ್ಪಿನ ಅರಿವನ್ನ ಮೂಡಿಸೋದು, ಅವ್ರು ಮಾಡೋ ತಪ್ಪಿಗೆ ಕಾನೂನು ಮೂಲಕ ಶಿಕ್ಷೆ ಕೊಡಿಸೋದು, ಇದು ನಿಜವಾದ ಗೆಲುವು. ಇದನ್ನೆಲ್ಲ ಯಾಕೆ ಮರ್ತು ಬಿಟ್ರಿ ಅಳಿ ಅಂದ್ರೆ? ನೀವ್ ಯಾಕೆ ಇಂತ ದೊಡ್ಡ ತಪ್ಪನ್ನು ಮಾಡಕ್ ಹೋದ್ರಿ? ತಾಳ್ಮೆ ಕಳ್ಕೊಂಡು ತಪ್ಪು ಮಾಡ್ಬಿಟ್ರಿ ನೀವು. ಸ್ಟಾಪ್ ಇಟ್. ನಾನ್ ಯಾವ ತಪ್ಪು ಮಾಡಿಲ್ಲ, ನಾನ್ ತಾಳ್ಮೆಯಿಂದನೇ ಇದ್ದೆ. ಅವ್ರನ್ನ ಪರಿಸ್ಥಿತಿಯಲ್ಲಿ ನೋಡಿ ಪ್ರಾಣ ಉಳಿಸೋಣ ಅಂತ ಬಂದೆ, ಅವ್ರೇನು ಹೇಳಕ್ ಟ್ರೈ ಮಾಡ್ತಿದ್ರು. ಅಣ್ಣ ಎಲ್ರು ಮಾತಲ್ಲೇ ನೀನ್ ಎದೆಲೆ ಅಮ್ಮನ್ ಕಂಡ್ರೆ ಎಷ್ಟು ಕೋಪ ಇತ್ತು ಅಂತ ಅರ್ಥ ಆಗ್ತದೆ. ಮತ್ತೆ ಯಾಕಣ ಸುಳ್ಳು ಅಂತ ಪ್ರೂವ್ ಮಾಡಕ್ ಹೋಗ್ತೀಯ? ಅಮ್ಮ ತಪ್ಪು ಮಾಡಿದಾರೆ ಅಂತ ನಿನ್ ಮನ್ಸಿಗೆ ಗಣಸಿದ ಮೇಲೆ ಅವ್ರಿಗೆ ಶಿಕ್ಷೆ ಕೊಡ್ಸ್ಬೋದಿತ್ತಾನೆ? ಯಾಕಣ ಹಿಂಗ್ ಮಾಡ್ದೆ? ಯಾಕಣ ಹಿಂಗ್ ಮಾಡ್ದೆ? ಯಾಕಣ ಬಿಡ್ರಿ ಈ ಕಡೆ ಬನ್ರಿ, ದಯವಿಟ್ಟು ಎಲ್ರು ನನ್ ಮಾತು ಕೇಳಿ. ಕಣ್ಣಾರೆ ನೋಡಿದೀವಿ ಅಂದ್ಮೇಲೆ ಕೇಳೋದೇನಿದೆ? ಇನ್ಸ್ಪೆಕ್ಟರ್ ಎರಡು ಕೂಡ ಸುಳ್ಳು ಹೇಳುತ್ತೆ, ಹಾಗಾಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಪ್ರಮಾಣಿಸಿ ನೋಡಬೇಕು. ಕಟ್ಟು ಕಥೆಗಳನ್ನ ಕೇಳಿ ಸಿಕ್ಕಿರೋ ಅಪರಾಧಿನ ಬಿಡೋದಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀವಾಗೆ ನಮ್ಮ ಜೊತೆ ಬನ್ನಿ. ಇನ್ಸ್ಪೆಕ್ಟರ್ ನಾನು ಚಾಕು ಇದೆ ಚುಚ್ಚಿಲ್ಲ, ನನಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ, ನನ್ನ ಮಾತು ಕೇಳಿ ಪ್ಲೀಸ್. ವಿಜಯ್ ನಮ್ಮ ಕೆಲಸ ನಮಗೆ ಮಾಡಕ್ಕೆ ಬಿಡಿ. ನನ್ನ ಮಮ್ಮನ ನೋಡ್ಬೇಕು ಇನ್ಸ್ಪೆಕ್ಟರ್. ಅವ್ರಿಗೆ ಅವಶ್ಯಕತೆ ಇರೋ ಟ್ರೀಟ್ಮೆಂಟ್ ಸಿಗುತ್ತೆ, ದಯವಿಟ್ಟು ಎಲ್ಲರೂ ಸಹಕರಿಸಿ. ಇನ್ಸ್ಪೆಕ್ಟರ್ ವಿಜಯ್ ದಯವಿಟ್ಟು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ, ಬಾ ನಮ್ಮ ಜೊತೆ ಕರ್ಕೊಂಬನ್ರಿ. ಸರ್ ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್, ಸರ್ ನಾನು ಬಿಟ್ಬಿಡಿ ಸರ್. ಒಂದು ನಿಮಿಷ ನನ್ನ ಮಾತು ಕೇಳಿ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ಭಾನುಮತಿ ಅಮ್ಮ ವಿಜಯ್ ವಿಜಯ್ ಅಂತ ಕೂಗ್ತಿದ್ರು, ನರಳ್ತಿದ್ರು, ಅದನ್ನೊಂದು ಸರ್ ನನ್ನ ಮಾತು ನಂಬಿ ಸರ್. ನೀನೇ ಅವ್ರನ್ನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ಯಾ ಅಂತ ಅವರೇ ವಿಡಿಯೋ ಮಾಡಿ ವಿಡಿಯೋಗೆ ಮತ್ತೆ ನಮಗೆ ಕಳ್ಸಿದ ಮೇಲೂ ಸುಳ್ಳು ಹೇಳಿ ತಪ್ಪಿಕೊಳ್ಳೋದಕ್ಕೆ ನೋಡ್ತಾ ಇದೆಯಾ? ಸತ್ಯ ಏನು ಅನ್ನೋದು ಸಾಕ್ಷಿ ಸಮೇತ ಸಿಕ್ಕಿದೆ ವಿಜಯ್, ನೀನು ಕಾನೂನು ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರ್ ನನ್ನ ಮಾತನ್ನ ನಂಬಿ ಸರ್, ನಾನು ರೂಮ್ ಒಳಗೆ ಹೋಗಕ್ಕೆ ಮುಂಚೆನೆ ಭಾನುಮತಿ ಅಮ್ಮಂಗೆ ಚಾಕು ಚುಚ್ಚಿದ್ರು. ಏಯ್ ಒಂದು ಸುಳ್ಳನ್ನ 100 ಸಲ ಹೇಳಿದ್ರು ಅದು ಸತ್ಯ ಆಗಲ್ಲ.
ನಮ್ಮವರು ರೂಮ್ ಒಳಗಡೆ ಬಂದಾಗ ಅಲ್ಲಿ ಇದ್ದಿದ್ದು ನೀನು ಆ ಚಾಕು, ಆ ಚಾಕು ಕೂಡ ನಿನ್ ಕೈಲೇ ಇತ್ತು ತಾನೆ. ನಮ್ಮವರು ಅದನ್ನ ಕಣ್ಣಾರೆ ನೋಡಿದ್ದಾರೆ, ಜೊತೆಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಕೂಡ ಆಗಿದೆ. ಅದಾದ್ಮೇಲೆ ನೀನ್ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಾವು ನಂಬಲ್ಲ. ನಾನು ನಿನ್ ಕಣ್ಣಿಗೆ ಮಣ್ಣೆರ್ಚೋದಕ್ಕೆ ಸಾಧ್ಯನೇ ಇಲ್ಲ ವಿಜಯ್. ಸರ್, ನಾನ್ ಸತ್ಯನೇ ಹೇಳ್ತಿದ್ದೀನಿ, ನಾನ್ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಿಲ್ಲ ಸರ್. ಸತ್ಯ ಏನು ಅನ್ನೋದನ್ನ ಹೇಳ್ತಿದ್ದೀನಿ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ರೂಮ್ ಒಳಗಡೆ ಇದ್ದಿದ್ ನೀನ್ ಒಬ್ಬನೇ ಅಂದ್ಮೇಲೆ ಕುಂದೋರ್ ಯಾರು? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಆದ್ರೆ ನಮಗ್ ಗೊತ್ತಾಗಿದೆ, ನಿನ್ನ ಮತ್ತೆ ಅವ್ರ ಮಧ್ಯೆ ಸಾವಿರ ಸಮಸ್ಯೆ ಇತ್ತು. ನಾಟಕ ಮಾಡಿ ಅವ್ರನ್ನ ಮನೆ ಕರ್ಕೊಂಡೋಗಿ ಇಟ್ಕೊಂಡು ಕೊಂದಿದ್ಯಾಲ್ವಾ? ನಿನ್ ಮನೆಯವರು ಯಾರಾದ್ರೂ ಒಬ್ರೇ ಒಬ್ರು ನಿನ್ ಕೊಲೆ ಮಾಡಿಲ್ಲ ಅಂತ ಹೇಳಿದ್ರ ಇಲ್ಲ ತಾನೆ? ಅದ್ರಲ್ಲೇ ಗೊತ್ತಾಗುತ್ತೆ ಸತ್ಯ ಏನು ಅನ್ನೋದು. ಸುಮ್ಮನೆ ನಾಟಕ ಮಾಡಿ ತಪ್ಪಿಸ್ಕೋಬೋದು ಅಂದ್ರೆ ಅದು ಸಾಧ್ಯ ಇಲ್ಲ. ಮಾಡಿರೋ ತಪ್ಪನ್ನ ಮರ್ಯಾದೆಯಿಂದ ಒಪ್ಕೋ ಅಷ್ಟೇ. ನಾನು ಸತ್ಯವಾಗ್ಲೂ ಹೇಳ್ತಿದ್ದೀನಿ ಸರ್, ನಾನು ನಿರಪರಾಧಿ. ಛೇ, ಎಂತ ಕೆಲಸ ಆಗೋಯ್ತು? ದುಡ್ಕಿ ನಾನು ಎಂತ ದೊಡ್ಡ ತಪ್ಪಾಗ್ಬಿಟ್ಟೆ. ಸ್ವಲ್ಪ ಎಚ್ಚರಿಕೆಯಿಂದ ಯೋಚನೆ ಮಾಡ್ಬೇಕಿತ್ತು. ಒಟ್ಟೆ ಚುಚ್ಚಿ ಅಡ್ವರ್ಟ್ ಮಾಡ್ಬಿಟ್ಟೆ. ಕತ್ ಕೂದಿದ್ರೆ ಅಲ್ಲೇ ಸತ್ತೋಗಿರೋಳು. ಗೀತಾ, ಅವತ್ತು ನೀನು, ಮಾವ, ಅತ್ತೆ, ಅಮ್ಮ ಎಲ್ಲರೂ ಒಳಗಡೆ ಬಂದ್ವಿ. ಅಷ್ಟರಲ್ಲಿ ಅಮ್ಮ ಕೂಗಿದ್ರು, ನರಳ್ತಾ ಇದ್ರು ತಾನೆ. ಅಂದ್ರೆ ಯಾರೋ ಅವ್ರಿಗೆ ಚಾಕು ಚುಚ್ಚಿ ಓಡೋಗಿದ್ದಾರೆ ಅಲ್ವಾ ಗೀತಾ? ಹೌದು ವಿಜಿ, ನಾವೆಲ್ಲರೂ ಹಾಲಲ್ಲೇ ಇದ್ವಿ. ಅವ್ರು ಓಡೋಗೋದಕ್ಕೆ ಹೇಗೆ ಸಾಧ್ಯ? ಗೀತಾ, ಬಾಲ್ಕನಿಯಿಂದ ಆದ್ರೆ ಭಾನುಮತಿ ಯಾಕೆ ವಿಜಿನೆ ಕೊಲೆ ಮಾಡಕ್ ಬಂದ ಅಂತ ವಿಡಿಯೋ ಮಾಡಿ ಕಳ್ಸಿದ್ಲು. ಅದೆ ನನಗೂ ಅರ್ಥ ಆಗ್ತಿಲ್ಲ ಗೀತಾ. ಇಲ್ಲಿ ದೊಡ್ಡದಾಗಿ ಬೇರೆನೆ ಏನೋ ಡ್ರಾಮಾ ನಡೆದಿದೆ ವಿಜಿ. ಡ್ರಾಮಾನ? ಯಾವ ರೀತಿ ಡ್ರಾಮಾ? ಆ ಭಾನುಮತಿ ಯಾರನ್ನಾದ್ರೂ ಸೋಲಿಸ್ಬೇಕು ಅಂದ್ರೆ ಅವಳು ಸಾಯೋದು ಕೂಡ ಹೆಂಜರಿಯಲ್ಲ. ಒಟ್ನಲ್ಲಿ ತಾನ್ ನಾಶ ಆದ್ರೂ ಪರವಾಗಿಲ್ಲ, ನಮ್ಮೆಲ್ಲರೂ ಮುಗಿಸ್ಬೇಕು ಅನ್ನೋ ನಟೋರಿಯಸ್ ಮೆಂಟಾಲಿಟಿ ಇದೆ ಅವಳಿಗೆ. ನಿನ್ ಮಾತಿನ ಅರ್ಥ? ಒಂದ್ಸಲ ನಾನು ಅವಳನ್ನ ಸಾಯಿಸೋದಕ್ ಪ್ರಯತ್ನ ಪಟ್ಟೆ ಅಂತ ತಾನೇ ಪಾಯ್ಸನ್ ಟ್ಯಾಬ್ಲೆಟ್ನ ನುಂಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ಲು. ಅಂದ್ರೆ ಈ ಸಲನೂ ತಾನೇ ಚಾಕು ಚುಚ್ಕೊಂಡು ನಾನ್ ಕೊಲೆ ಮಾಡಕ್ ಟ್ರೈ ಮಾಡಿದೀನಿ ಅಂತ ನಾಟಕ ಮಾಡ್ತಿರ್ಬೋದಾ? ದೊಡ್ಡ ಡ್ರಾಮಾ ನಡೆದಿರೋದ್ರಲ್ಲಿ ಅನುಮಾನನೇ ಇಲ್ಲ ವಿಚಿ. ಆದ್ರೆ ಅವಳೇ ಚಾಕು ಚುಚ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಿದ್ಯ ಗೀತಾ? ಟ್ಯಾಬ್ಲೆಟ್ನ ನುಂಗ್ಬೋದು, ಆದ್ರೆ ಅದರಿಂದ ನೋವು ಆಗಲ್ಲ. ಆದ್ರೆ ಚಾಕುನ ಚುಚ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅದೂ ಅಲ್ಲದೆ ಆ ಭಾನುಮತ್ತನೆ ಈ ಕೆಲಸ ಮಾಡ್ಕೊಂಡಿದ್ದಿದ್ರೆ ಸಣ್ಣ ಗಾಯ ಮಾಡ್ಕೊಂಡಿರೋಳು. ಆದ್ರೆ ಚುಚ್ಚಿರೋ ಫೋರ್ಸ್ಗೆ ಹೊಟ್ಟೆ ಕಂಪ್ಲೀಟ್ ಆಗಿ ಓಪನ್ ಆಗಿದೆ. ಹೌದು ಗೀತಾ, ಚಾಕುನ ತುಂಬಾ ಡೀಪ್ ಆಗಿ ಚುಚ್ಚಿದ್ರು. ಅಂದ್ರೆ ಅಷ್ಟು ಡೀಪ್ ಆಗಿ ತಮಗ್ ತಾನೇ ಚುಚ್ಕೊಳಕ್ ಸಾಧ್ಯ ಇಲ್ಲ. ಅಲ್ಲ ಗೀತಾ, ನಾನು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿಲ್ಲ, ಅವರಿಂದನೂ ಅದು ಸಾಧ್ಯ ಆಗಲ್ಲ. ಮತ್ತೆ ಕೊಲೆ ಮಾಡೋದಕ್ಕೆ ಬಂದವರು ಯಾರು? ನನಗೂ ಅದೇ ಅರ್ಥ ಆಗ್ತಿಲ್ಲ ವಿಜಿ. ಅದಿರ್ಲಿ ಗೀತಾ, ಬೇರೆ ಯಾರೋ ಮಾಡಿದ್ರೆ ಅವ್ರ ವಿಡಿಯೋದಲ್ಲಿ ನನ್ನೇ ಸಾಕು ಹೇಳಿದ್ರು. ವಿಜಿ, ಇದನ್ನೆಲ್ಲ ನೋಡ್ತಿದ್ರೆ ಆ ಭಾನುಮತಿನೇ ಟ್ರ್ಯಾಪ್ ಆಗಿದ್ದಾಳೆ ಅನ್ಸ್ತಿದೆ. ಯಾವ ರೀತಿ? ಹೇಗಾದ್ರೂ ಮಾಡಿ ನಿನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಆ ಭಾನುಮತಿ ಸಾವಿನ ನಾಟಕ ಆಡ್ತಿದ್ದಾಳೆ. ಸೇಮ್ ಅವತ್ತು ನನ್ನ ವಿರುದ್ಧ ಮಾಡಿದ್ದನ್ನೇ ಈಗಲೂ ಮಾಡ್ತಿದ್ದಾಳೆ. ಅಥವಾ ಇವಳು ಹಣೆ ಬರನೋ, ಇವಳು ಯಾರ ಜೊತೆ ಪ್ಲಾನ್ ಮಾಡಿದ್ಲೋ ಅವ್ರು ಉಲ್ಟಾ ಹೊಡೆದ್ರು. ಇಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ವಿಜಿ. ಚಾಕು ಚುಚ್ಚಿದವರು ಈ ವಿಡಿಯೋನ ಉಪಯೋಗಿಸ್ಕೊಂಡು ಬೇರೆ ಏನಾದರೂ ಪ್ಲಾನ್ ಮಾಡಿದಾರ? ನಿನ್ ಒಳಗಡೆ ಹೋದಾಗ ಅಲ್ಲಿ ಏನಾಯ್ತು ಅದನ್ನ ಸರಿಯಾಗಿ ಹೇಳ್ತೀಯಾ? ನಾನು ಡೋರ್ ಓಪನ್ ಮಾಡಿದಾಗ ಆಲ್ರೆಡಿ ಬಿದ್ದಿದ್ರು, ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು ಗೀತಾ.
ನನಗೆ ಇವಾಗಲೂ ನೆನಪಿದೆ ಗೀತಾ. ಅವ್ರ ಕಣ್ಣಲ್ಲಿ ಭಯ ಇತ್ತು. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಿದ್ರು. ನೀನು ಹೇಳ್ದಾಗೆ ಪ್ಲ್ಯಾನ್ ಮಾಡಿದ್ದಾರೆ. ಅದು ಉಲ್ಟಾಗಿದೆ ಗೀತಾ. ಅದನ್ನೇ ಹೇಳೋ ಪ್ರಯತ್ನ ಮಾಡ್ತಿದ್ರು ಅನ್ಸುತ್ತೆ ಅಷ್ಟೇ. ಹಾಗಾದ್ರೆ ಭಾನುಮತಿ ಜೊತೆ ಇದ್ದವ್ರು ಯಾರು? ಮಾಡಿದ ಪ್ಲಾನ್ ಯಾಕೆ ಉಲ್ಟಾ ಆಯ್ತು? ಅದೇ ಕ್ಲಾರಿಟಿ ಸಿಗ್ತಾ ಇಲ್ಲ ಗೀತಾ. ಅಂದ್ರೆ ನೀನ್ ಕೊಲೆ ಮಾಡಿಲ್ಲ ಅನ್ನೋದು ಕ್ಲಿಯರ್ ಆಯ್ತು ವಿಜಯ್.